उपकार करे तो ये मन अभिमान राने रे। गांधी कथन हेज्जे एरडु अध्याय 60 ಮುಂದುವರೆದ ಭಾಗ ಗಾಂಧಿ ಬಂಧನ. ಮಾರ್ಚ್ 10 ಗಾಂಧಿಯವರನ್ನು ಬಂಧಿಸಲು ಬಾಂಬೆ ಪೊಲೀಸ್ ನಿರ್ಧರಿಸಿತು. ಆದರೆ 8 ಅಜ್ಮೇರ್ನಲ್ಲಿ ರಾಷ್ಟ್ರೀಯವಾದಿ ಉಲೇಮಾಗಳ ಸಮ್ಮೇಳನವೊಂದರಲ್ಲಿ ಭಾಗವಹಿಸಲು ಹೋಗಿದ್ದ ಗಾಂಧಿ ಅಹಮದಾಬಾದ್ಗೆ ವಾಪಸ್ ಬರಲೆಂದು ಪೊಲೀಸರು ಕಾದರು. 10 ಅಹಮದಾಬಾದ್ನ ರೈಲ್ವೆ ನಿಲ್ದಾಣದಲ್ಲಿ ಇಳಿದ ಗಾಂಧಿಗೆ ಪ್ಲಾಟ್ಫಾರ್ಮ್ನಲ್ಲಿ ನಿಂತಿದ್ದ ರೈಲು ಗಾಡಿಯ ಡಬ್ಬಿಯೊಂದರಿಂದ ಗಾಂಧಿ ಎಂಬ ಕೂಗು ಕೇಳಿಸಿತು. ಅವರು ತಿರುಗಿ ನೋಡಿದಾಗ ಡಬ್ಬಿಯಲ್ಲಿದ್ದ ಇಂಗ್ಲಿಷ್ ಸೈನಿಕನೊಬ್ಬ ಕಿಟಕಿಯಿಂದಲೇ ಕೈಚಾಚಿ, ಗಾಂಧಿ ನಿಮ್ಮ ಕೈ ಕುಲುಕ ಬಯಸುವೆ ಎಂದ. ಗಾಂಧಿ ಸಂತೋಷದಿಂದ ಕೈ ಕುಲುಕಿ ಅವನ ಕ್ಷೇಮ ಸಮಾಚಾರ ವಿಚಾರಿಸಿ ಸಬರ್ಮತಿ ಆಶ್ರಮ ತಲುಪಿದರು. ಅಲ್ಲಿ ಅವರಿಗೆ ತಮ್ಮ ಮತ್ತು ಶಂಕರ್ಲಾಲ್ ಬ್ಯಾಂಕರ್ ಅವರ ಬಂಧನಕ್ಕಾಗಿ ಪೊಲೀಸರು ಬರುತ್ತಿರುವ ಸುದ್ದಿ ತಿಳಿಯಿತು. ಗಾಂಧಿ ಇದು ನಿರೀಕ್ಷಿತ ಮತ್ತು ಖುಷಿಯ ವಿಚಾರ ಎಂದು ಹೇಳಿ ಬಂಧನಕ್ಕೆ ಸಿದ್ಧವಾದರು. ಆ ಹೊತ್ತಿಗೆ ಪೊಲೀಸರೂ ಬಂದರು. ಶಂಕರ್ಲಾಲ್ ಬ್ಯಾಂಕರ್ರನ್ನು ನವಜೀವನ ಪತ್ರಿಕೆಯ ಪ್ರಕಾಶಕರಾಗಿ ಅದರಲ್ಲಿ ದೇಶದ್ರೋಹದ ಲೇಖನ ಮತ್ತು ಸುದ್ದಿಗಳನ್ನು ಪ್ರಕಟಿಸಿದ್ದ ಆರೋಪದ ಮೇಲೆ ಬಂಧಿಸಲಾಗುತ್ತಿದೆ ಎಂದು ತಿಳಿಸಲಾಯಿತು. ಗಾಂಧಿ ಆಶ್ರಮವಾಸಿಗಳಿಗೆ ತಮಗೆ ಪ್ರಿಯವಾದ ನರಸಿಂಹ ಮೆಹತಾರ ವೈಷ್ಣವ ಜನತೋ ಗೀತೆಯನ್ನು ಹಾಡಲು ಕೋರಿದರು. ಗೀತೆಯ ನಂತರ ಜನರಿಗೆ ಶಾಂತಿ ಕಾಪಾಡುವಂತೆ ತಿಳಿಸಲು ಹೇಳಿದರು. ಜೊತೆಗೆ ಈ ಮಾತುಗಳನ್ನು ಹೇಳಿದರು: ನಾನು ಕೋಪವನ್ನು ನಿವಾರಿಸಿಕೊಂಡು ಪ್ರಾಯಶ್ಚಿತ್ತವನ್ನೂ ಕೈಗೊಂಡ ನಂತರವಷ್ಟೇ ನನ್ನನ್ನು ಬಂಧಿಸಲಾಗುತ್ತಿದೆ. ಭಾರತಕ್ಕೆ ಮತ್ತು ನನಗೆ ಇದಕ್ಕಿಂತ ದೊಡ್ಡ ಭಾಗ್ಯ ಇನ್ನೊಂದಾವುದಿದ್ದೀತು. ಹೀಗೆ ಹೇಳಿ ಪೊಲೀಸರ ವಾಹನ ಹತ್ತಿದರು. ಕಸ್ತೂರ್ಬಾ, ಅನ್ಸೂಯಾಬೆನ್ ಮತ್ತು ಕೃಷ್ಣದಾಸರು ಬಂಧಿತರೊಂದಿಗೆ ಸೆರೆಮನೆವರೆಗೆ ಹೋದರು. ಸೆರೆಮನೆ ಸಬರ್ಮತಿ ಆಶ್ರಮದ ಸನಿಹದಲ್ಲೇ ಇತ್ತು. ಪೊಲೀಸರು ಗಾಂಧಿಯನ್ನು ಆಶ್ರಮದಲ್ಲೇ ಬಂಧಿಸಲು ಇದೇ ಕಾರಣವಾಗಿತ್ತು. ಗಾಂಧಿ ಮತ್ತು ಬ್ಯಾಂಕರ್ ಅವರಿಗೆ ಒಂದು ಕೋಣೆ ನೀಡಲಾಗಿತ್ತು. ಇವುಗಳಲ್ಲಿ ಮಂಚ, ಹಾಸಿಗೆ, ಹೊದಿಕೆ ಮತ್ತು ದಿಂಬುಗಳ ಸೌಲಭ್ಯವಿದ್ದವು. ಕೃಷ್ಣದಾಸರು ಗಾಂಧಿಯವರ ಹಾಸಿಗೆ ಹೊದಿಕೆಗಳನ್ನು ಒದರಿ ಸಿದ್ಧ ಮಾಡಿಕೊಟ್ಟರು. ನಂತರ ಪೊಲೀಸರು ಬಂಧಿಗಳ ಜೊತೆಗೆ ಬಂದಿದ್ದ ಮೂವರನ್ನೂ ಆಶ್ರಮಕ್ಕೆ ಒಯ್ದು ಬಿಟ್ಟರು. ಮಾರನೆಯ ದಿನ ಅಪಾದಿತರಿಬ್ಬರನ್ನು ನ್ಯಾಯಾಲಯದ ಮುಂದೆ ಹಾಜರುಪಡಿಸಲಾಯಿತು. ನ್ಯಾಯಾಧೀಶರು ಗಾಂಧಿಯವರನ್ನು ನಿಮ್ಮ ಉದ್ಯೋಗವೇನು ಎಂದು ಕೇಳಿದಾಗ ಅವರು ನೂಲುವುದು ಮತ್ತು ನೇಯುವುದು ಎಂದು ಉತ್ತರ ಕೊಟ್ಟರು. ನ್ಯಾಯಾಧೀಶರು ಅವರನ್ನು ಆಶ್ಚರ್ಯಚಕಿತರಾಗಿ ದಿಟ್ಟಿಸಿ ನೋಡಿದರು. ಅಪಾದಿತರಿಬ್ಬರೂ ತಮ್ಮ ಮೇಲಿನ ಆರೋಪಗಳನ್ನು ಒಪ್ಪಿಕೊಂಡರು. ವಿಚಾರಣೆಯನ್ನು ಮಾರ್ಚ್ 18 ನಿಗದಿಪಡಿಸಲಾಯಿತು. ನಗರದ ಸರ್ಕಿಟ್ ಹೌಸ್ನಲ್ಲಿ ಮಹಾನ್ ವಿಚಾರಣೆ, ದ ಗ್ರೇಟ್ ಟ್ರಯಲ್ ಎಂದೇ ಮುಂದೆ ಪ್ರಸಿದ್ಧವಾದ ವಿಚಾರಣೆ ಆರಂಭವಾಗುವ ಮುನ್ನವೇ ಅಲ್ಲಿ ಜನ ಕಿಕ್ಕಿರಿದಿದ್ದರು. ದೂರ ದೂರಗಳಿಂದ ಜವಾಹರ್ಲಾಲ್ ನೆಹರು, ಸರೋಜಿನಿ ನಾಯ್ಡು ಮತ್ತು ಮದನಮೋಹನ ಮಾಳವೀಯರೂ ಸೇರಿದಂತೆ ಅನೇಕ ಗಣ್ಯರು ಅಲ್ಲಿ ನೆರೆದಿದ್ದರು. ಕುತೂಹಲದ ಸಂಗತಿ ಎಂದರೆ ಸರಳಾದೇವಿ ಚೌಧುರಾಣಿಯವರು ಲಾಹೋರ್ನಿಂದ ಬಂದು ಕಸ್ತೂರ್ಬಾ ಅವರು ಕೂತಿದ್ದ 2 ಕುರ್ಚಿಗಳಾಚೆ ಕೂತಿದ್ದರು. ಅವರಿಬ್ಬರೂ ಪರಸ್ಪರ ಏನಾದರೂ ಮಾತನಾಡಿಕೊಂಡರೆ ಎಂಬುದರ ಬಗ್ಗೆ ತಿಳಿಯದು ಎಂದು ರಾಮಚಂದ್ರ ಗುಹ ತಮ್ಮ ಗಾಂಧಿ ಎಂಬ ಪುಸ್ತಕದಲ್ಲಿ ತುಂಟ ಮಾತೊಂದನ್ನು ದಾಖಲಿಸಿದ್ದಾರೆ. ವಿಚಾರಣೆಗೆ ಕುಳಿತಿದ್ದ ನ್ಯಾಯಾಧೀಶರು ನ್ಯಾಯಾಂಗದ ದೀರ್ಘ ಅನುಭವದ ಹಿನ್ನೆಲೆ ಹೊಂದಿದ ಬ್ರಿಟಿಷ್ ನಾಗರಿಕ ಸೇವೆಯ ಹಿರಿಯ ಅಧಿಕಾರಿಯಾಗಿದ್ದ ಸಿ.ಎನ್. ಬೂಮ್ಫೀಲ್ಡ್ ಅವರು. ವಿಚಾರಣೆಯ ಆರಂಭದಲ್ಲಿ ಸರ್ಕಾರದ ಪ್ರಧಾನ ವಕೀಲರು ಯಂಗ್ ಇಂಡಿಯಾದಲ್ಲಿ ಗಾಂಧಿ ಬರೆದ ಲೇಖನಗಳನ್ನು ಉಲ್ಲೇಖಿಸಿ ಇದು ಪ್ರಸಕ್ತ ಸರ್ಕಾರದ ಬಗ್ಗೆ ವೈರ ಹುಟ್ಟಿಸುವ ಒಂದು ವ್ಯವಸ್ಥಿತ ಪ್ರಚಾರ ಕಾರ್ಯಕ್ರಮದ ಭಾಗವಾಗಿದೆ ಎಂದೂ, ಆಪಾದಿತನು ಉನ್ನತ ವಿದ್ಯಾಭ್ಯಾಸ ಪಡೆದವನೂ ಜನತೆಯ ನಡುವೆ ಮಾನ್ಯತೆ ಪಡೆದ ದೊಡ್ಡ ನಾಯಕನೂ ಆಗಿರುವುದರಿಂದ
ಈ ಪ್ರಚಾರ ಕಾರ್ಯಕ್ರಮದ ದುಷ್ಪರಿಣಾಮ ಹೆಚ್ಚು. ಇನ್ನು ಶಂಕರ್ಲಾಲ್ ಬ್ಯಾಂಕರ್ ಈ ಲೇಖನಗಳ ಪ್ರಕಾಶಕರಾಗಿ ತಪ್ಪಿತಸ್ಥರಾಗಿದ್ದಾರೆ ಎಂದು ಮೊಕದ್ದಮೆಯನ್ನು ಮಂಡಿಸಿದ. ನಂತರ ನ್ಯಾಯಾಧೀಶರು ಗಾಂಧಿಯವರನ್ನು ಅವರು ಏನಾದರೂ ಹೇಳುವುದಿದೆಯೇ ಎಂದು ಕೇಳಿದರು. ಗಾಂಧಿ ಪ್ರಧಾನ ವಕೀಲರು ಹೇಳಿರುವುದು ಸಂಪೂರ್ಣ ಸತ್ಯವೆಂದು ತಮ್ಮ ಈ ಉದ್ದೇಶಪೂರ್ವಕ ಅಪರಾಧಕ್ಕಾಗಿ ಕಾನೂನು ಪ್ರಕಾರ ಅದೆಷ್ಟು ಹೆಚ್ಚಿನ ಶಿಕ್ಷೆ ಕೊಡಬಹುದೋ ಅದನ್ನು ನೀಡಬೇಕೆಂದು ಕೋರಿ ತಾವು ಸಿದ್ಧಪಡಿಸಿ ತಂದಿದ್ದ ಒಂದು ಹೇಳಿಕೆಯನ್ನು ನ್ಯಾಯಾಧೀಶರ ಮುಂದೆ ಓದಿದರು. ಅದನ್ನು ಓದಲಾರಂಭಿಸುವ ಮುನ್ನ ಈ ಮಾತುಗಳನ್ನು ಆಡಿದರು. ನನ್ನ ಈ ಹೇಳಿಕೆಯನ್ನು ನಾನು ಓದಿ ಮುಗಿಸುವ ಹೊತ್ತಿಗೆ ನೀವು ನಿಮ್ಮ ಹುದ್ದೆಗೆ ರಾಜೀನಾಮೆ ನೀಡಲು ಬಯಸಬಹುದು. ಆದರೆ ಅಷ್ಟು ತ್ವರಿತ ಪರಿವರ್ತನೆಯನ್ನು ನಿರೀಕ್ಷಿಸದ ನಾನು ಈ ಹೇಳಿಕೆಯ ಮೂಲಕ ಈ ಬೃಹತ್ ದುಸ್ಸಾಹಸವನ್ನು ಕೈಗೊಳ್ಳಲು ಕಾರಣವಾದ ನನ್ನ ಎದೆಯ ಸಂಕಟವನ್ನು ನ್ಯಾಯಾಲಯದ ಮುಂದೆ ನಿವೇದಿಸಬಯಸಿದ್ದೇನೆ. ಅದರ ಮುಖ್ಯ ಅಂಶ ಹೀಗಿತ್ತು. ನಾನು ದಕ್ಷಿಣ ಆಫ್ರಿಕಾದಲ್ಲಿದ್ದಾಗ ಅಲ್ಲಿನ ವರ್ಣಭೇದ ಬಿಳಿಯರ ಆಡಳಿತದ ಒಂದು ಪ್ರಜ್ಞಾಪೂರ್ವಕ ಲೋಪ ಎಂದು ಭಾವಿಸಿ ಅದರ ವಿರುದ್ಧ ನನ್ನದೇ ರೀತಿಯ ಹೋರಾಟ ಮಾಡಿದ್ದೆ. ಬ್ರಿಟಿಷರು ಮೂಲತಃ ನ್ಯಾಯಪರರು ಎಂದು ನಂಬಿ ಅವರ ಪರವಾಗಿ ಯುದ್ಧಗಳಲ್ಲೂ ನನ್ನ ಮಿತಿಯಲ್ಲೇ ಸೇವೆ ಸಲ್ಲಿಸುವ ಮೂಲಕ ನನ್ನ ದೇಶಕ್ಕೆ ಸಾಮ್ರಾಜ್ಯದ ಚೌಕಟ್ಟಿನಲ್ಲೇ ಸಮಾನ ಗೌರವದ ಸ್ಥಾನ ಸಿಗುವುದೆಂದು ನಂಬಿದ್ದೆ. ಆದರೆ ರೌಲೆಟ್ ಕಾಯ್ದೆ ಮೂಲಕ ಪ್ರಜೆಗಳ ಮೂಲಭೂತ ಹಕ್ಕುಗಳನ್ನು ಕಸಿದುಕೊಂಡ ರೀತಿ ಮತ್ತು ನಂತರ ಪಂಜಾಬ್ನಲ್ಲಿ ಅದರಲ್ಲೂ ನಿರ್ದಿಷ್ಟವಾಗಿ ಜಲಿಯನ್ ವಾಲಾಬಾಗ್ನಲ್ಲಿ ನಡೆಸಿದ ಕ್ರೌರ್ಯ ನನ್ನ ನಂಬಿಕೆಯನ್ನು ಸಂಪೂರ್ಣ ಕುಸಿಯುವಂತೆ ಮಾಡಿದೆ. ನಿಜ, ಬ್ರಿಟಿಷ್ ಆಡಳಿತ ವ್ಯವಸ್ಥೆ ಜಗತ್ತಿನ ಅತಿಶ್ರೇಷ್ಠ ಆಡಳಿತ ವ್ಯವಸ್ಥೆ ಎಂದು ಹೆಸರಾಗಿದೆ. ಅದರ ಲಾಭವನ್ನು ಅತ್ಯಲ್ಪವಾದರೂ ಪಡೆಯುತ್ತಲೇ ಇದೆ. ಆದರೆ ಈ ಪರಿಣಾಮಕಾರಿ ವ್ಯವಸ್ಥೆ ಒಂದು ಕಡೆಯಿಂದ ಭಯೋತ್ಪಾದನೆ ಮತ್ತು ಬಲಪ್ರಯೋಗದಲ್ಲಿ ನಂಬಿಕೆ ಇಟ್ಟಿರುವುದರಿಂದಲೂ, ಇನ್ನೊಂದು ಕಡೆ ಲೂಟಿಗೊಂಡ ಜನ ಅದರ ವಿರುದ್ಧ ಉಸಿರೆತ್ತದಂತೆ ಅವರ ಹಕ್ಕುಗಳನ್ನು ದಮನ ಮಾಡಿರುವ ಕಾರಣದಿಂದಲೂ ಅವರ ಸಂಕಟ ಸ್ಫೋಟಗೊಳ್ಳುವ ಅಪಾಯವನ್ನು ಎದುರಿಸುತ್ತಿರುವುದು ಅದಕ್ಕೆ ಗೊತ್ತಾದಂತೆ ಕಾಣುತ್ತಿಲ್ಲ. ಭಾರತ ಬ್ರಿಟಿಷ್ ಪ್ರಭುತ್ವದಡಿಯಲ್ಲಿ ಇತಿಹಾಸದಲ್ಲಿ ರಾಜಕೀಯವಾಗಿ ಮತ್ತು ಆರ್ಥಿಕವಾಗಿ ಹಿಂದೆಂದೂ ಇಲ್ಲದಷ್ಟು ಅಸಹಾಯಕತೆಗೆ ಈಡಾಗಿದೆ. ಹಾಗಾಗಿ ಅಸಹಕಾರದ ಮೂಲಕ ಈ ಕೆಡುಕಿನ ವಿರುದ್ಧ ಹೋರಾಡುವುದು ಒಳಿತಿನ ಸಾಧನೆಯೆಂದೇ ನಾನು ಭಾವಿಸಿದ್ದೇನೆ. ತಮ್ಮ ಈ ಹೇಳಿಕೆಯ ಕೊನೆಯಲ್ಲಿ ಅವರ ಈ ತಪ್ಪೊಪ್ಪಿಗೆಯ ಮಾತು ಇತ್ತು. ನಾನು ಬೆಂಕಿಯೊಂದಿಗೆ ಸರಸವಾಡುತ್ತಿದ್ದೇನೆ ಎಂಬುದು ನನಗೆ ಗೊತ್ತಿತ್ತು. ಅಹಿಂಸೆ ನನ್ನ ತತ್ವದ ಮೊದಲು ಮತ್ತು ಕೊನೆ ಆಗಿದ್ದರೂ ನನ್ನ ಜನ ಕೋಪಾವೇಶಗಳಿಗೆ ಒಳಗಾಗಿ ಹಿಂಸೆಗೆ ಇಳಿದು ದೇಶಕ್ಕೆ ಅಪಾರ ಹಾನಿಯ ಅಪಚಾರವೆಸಗಿದ್ದಾರೆ. ಅದರ ಹೊಣೆಯನ್ನು ನಾನು ಹೊರಲೇಬೇಕಿದೆ. ಮೊಕದ್ದಮೆಯು ಆರೋಪಿಗಳು ತಮ್ಮ ಅಪರಾಧಗಳನ್ನು ನೇರವಾಗಿ ಒಪ್ಪಿಕೊಂಡಿದ್ದುದರಿಂದ ಸರಳವಾಗಿತ್ತಾದರೂ ಗಾಂಧಿಯವರ ಹೇಳಿಕೆ ಅದನ್ನು ಸಂಕೀರ್ಣಗೊಳಿಸಿತ್ತು. ಮೊಕದ್ದಮೆಯ ಮಹತ್ವವನ್ನು ಸಾಕಷ್ಟು ಮನನ ಮಾಡಿಕೊಂಡ ನಂತರ ನ್ಯಾಯಾಧೀಶರು ತಮ್ಮ ತೀರ್ಪನ್ನು ಓದಿ ಹೇಳಿದರು. ನಾನು ವಿಚಾರಣೆ ಕೈಗೊಂಡ ಮತ್ತು ಮುಂದೆ ಕೈಗೊಳ್ಳಲಿರುವ ವ್ಯಕ್ತಿಗಳ ಪೈಕಿ ನೀವು ಅಸಾಧಾರಣರು ಎಂಬುದನ್ನು ನಾನು ನಿರ್ಲಕ್ಷಿಸುವಂತಿಲ್ಲ. ಹಾಗೆಯೇ ಕೋಟ್ಯಂತರ ಜನರ ಕಣ್ಣಲ್ಲಿ ನೀವೊಬ್ಬ ಅಪೂರ್ವ ದೇಶಪ್ರೇಮಿ ಮತ್ತು ಮಹಾನ್ ನಾಯಕ, ಹಾಗೂ ನಿಮ್ಮ ರಾಜಕಾರಣವನ್ನು ಒಪ್ಪದವರ ಕಣ್ಣಿನಲ್ಲೂ ನೀವು ಒಬ್ಬ ಉನ್ನತ ಆದರ್ಶವಾದಿ ಮತ್ತು ಸಂತಗುಣ ಹೊಂದಿದವರು ಎಂಬುದನ್ನೂ ಅಲ್ಲಗಳೆಯಲಾಗದು. ಆದರೆ ಕಾನೂನಿಗೆ ವ್ಯಕ್ತಿ ಮುಖ್ಯವಲ್ಲ. ಹಾಗಾಗಿ ಈ ಮೊಕದ್ದಮೆಯಲ್ಲಿ ನ್ಯಾಯಯುತ ಶಿಕ್ಷೆಯನ್ನು ನಿರ್ಧರಿಸುವುದು ನನಗೆ ಕಷ್ಟವೆನಿಸಿದೆ. ನಿಮಗೆ 6 ವರ್ಷಗಳ ಸೆರೆಮನೆ ವಾಸದ ಶಿಕ್ಷೆಯನ್ನು ವಿಧಿಸುತ್ತಿದ್ದೇನೆ. ಇದು ಇದೇ ಕಾನೂನಿನನ್ವಯ ಬಾಲಗಂಗಾಧರ ತಿಲಕರಿಗೆ ವಿಧಿಸಲಾಗಿದ್ದ ಶಿಕ್ಷೆಯೇ ಆಗಿದ್ದು ಇದನ್ನು ನೀವು ಒಪ್ಪುವಿರಿ ಎಂದು ಭಾವಿಸುವೆ. ಕಾನೂನು ಪ್ರಕಾರವೇನಾದರೂ ಈ ಶಿಕ್ಷೆ ಮೊಟಕುಗೊಂಡು ನೀವು ಈ ಅವಧಿಗಿಂತ ಮುಂಚೆ ಹೊರಬರುವಂತಾದರೆ
ಅದಕ್ಕಾಗಿ ನನಗಿಂತ ಹೆಚ್ಚು ಸಂತೋಷ ಪಡುವವರು ಇನ್ನೊಬ್ಬರಿರಲಾರರು. ಇದು ಭಾರತದಲ್ಲೇನೋ ಜಗತ್ತಿನ ನ್ಯಾಯಾಂಗ ಇತಿಹಾಸದಲ್ಲೇ ಅಪರಾಧಿಯ ಪರವಾಗಿ ಗೌರವಪೂರ್ವಕ ಸಹಾನುಭೂತಿಯೊಂದಿಗೆ ಪ್ರಕಟಿಸಿದ್ದ ತೀರ್ಪಾಗಿತ್ತು. ಗಾಂಧಿ ಕೂಡ ಇದನ್ನು ಗರಿಷ್ಠ ಔದಾರ್ಯದ ತೀರ್ಪು ಎಂದು ಬಣ್ಣಿಸಿದರು. ಪ್ರಕಾಶಕ ಬ್ಯಾಂಕರ್ಗೆ ಒಂದು ವರ್ಷದ ಸೆರೆಮನೆವಾಸದ ಶಿಕ್ಷೆ ವಿಧಿಸಲಾಗಿತ್ತು. ಸಬರ್ಮತಿ ಆಶ್ರಮದ ಬಳಿ ಇದ್ದ ಸೆರೆಮನೆಯಲ್ಲಿ ಬಂಧಿತರಾಗಿದ್ದ ಅವರಿಬ್ಬರನ್ನು ಅಲ್ಲಿ ಅವರಿರುವುದು ಸೂಕ್ತವಲ್ಲವೆಂದು ಭಾವಿಸಿದ ಬಾಂಬೆ ಪ್ರಾಂತ್ಯದ ಪೊಲೀಸರು ಎರಡು ದಿನಗಳ ನಂತರ ಅವರನ್ನು ಮಾರ್ಚ್ 21ರಂದು ರೈಲಿನಲ್ಲಿ ಪೂನಾಗೆ ಒಯ್ದು ಯರವಾಡ ಸೆರೆಮನೆಯಲ್ಲಿ ಇರಿಸಿದರು. ಗಾಂಧಿ ಆ ಹೊತ್ತಿಗೆ ದೇಶದಲ್ಲಿ ಏನು ಮಾಡಿದ್ದರು ಎಂಬುದನ್ನು ಪ್ರಭುತ್ವದ ದೃಷ್ಟಿಯಿಂದ ತಿಳಿಯಲು ಅವರು ಸೆರೆಮನೆ ಸೇರಿದ 6 ತಿಂಗಳ ನಂತರ ಅಕ್ಟೋಬರ್ 2ರಂದು ಅವರ ಹುಟ್ಟುಹಬ್ಬದ ದಿನ ಅವರನ್ನು ಸಂದರ್ಶಿಸಲು ಬಂದ ಅಮೆರಿಕದ ಪತ್ರಕರ್ತ ಆಂಡ್ರೂ ಪಿಯರ್ಸನ್ ಅವರಿಗೆ ಭೇಟಿಯ ಅನುಮತಿಯನ್ನು ನಿರಾಕರಿಸಿದ ಬಾಂಬೆಯ ಗವರ್ನರ್ ಸರ್ ಜಾರ್ಜ್ ಲಾಯ್ಡ್ ಹೇಳಿದ ಈ ಮಾತುಗಳಿಂದ ತಿಳಿಯಬಹುದು. ಈ ಮನುಷ್ಯ 32 ಕೋಟಿ ಜನರನ್ನು ಮಂತ್ರಮುಗ್ಧಗೊಳಿಸಿ ತನಗೆ ಬೇಕಾದಂತೆ ಆಟವಾಡಿಸತೊಡಗಿದ್ದ. ಈತ ಎಂದೂ ಲೌಕಿಕ ಆಸೆಗಳತ್ತ ಒಲಿಯಲಿಲ್ಲ. ಆ ಜನರಿಗೆ ಈ ದೇಶದ ಆದರ್ಶ ಮತ್ತು ತತ್ವಗಳನ್ನು ಬೋಧಿಸಿದ. ಆದರೆ ದೇಶವನ್ನು ಆದರ್ಶಗಳಿಂದ ಆಳಲು ಸಾಧ್ಯವಿಲ್ಲ. ಆದರೆ ಆತ ಇವನ್ನೇ ಬಳಸಿ ದೇಶದ ಜನರ ಮೇಲೆ ಹಿಡಿತ ಸಾಧಿಸಿದ್ದ. ಆತ ಅವರ ದೇವರೇ ಆಗಿಬಿಟ್ಟಿದ್ದ. ಇಂಡಿಯಾಕ್ಕೆ ಯಾವಾಗಲೂ ಒಬ್ಬ ದೇವರು ಬೇಕೇ ಬೇಕು. ಈ ಮೊದಲು ತಿಲಕ್, ಈಗ ಗಾಂಧಿ, ನಾಳೆ ಇನ್ನೊಬ್ಬ ಮನುಷ್ಯ. ಈತ ನಿಜವಾಗಿ ನಮ್ಮನ್ನು ಬೆದರಿಸಿಬಿಟ್ಟಿದ್ದ. ಈತನ ಕಾರ್ಯಕ್ರಮದಿಂದಾಗಿ ನಮ್ಮ ಸೆರೆಮನೆಗಳು ಕೈದಿಗಳಿಂದ ತುಂಬಿ ಹೋದವು. 32 ಕೋಟಿ ಜನರಿರುವ ಈ ದೇಶದಲ್ಲಿ ದಿನವೂ ದಸ್ತಗಿರಿ ಮಾಡುತ್ತಾ ಹೋದರೆ ನಾವು ಎಲ್ಲಿ ತಲುಪಿಯೇವು? ಮುಂದಿನ ಕ್ರಮವಾಗಿ ಈ ಜನ ಕರ ನಿರಾಕರಣೆ ಕಾರ್ಯಕ್ರಮವನ್ನು ಆರಂಭಿಸಿದ್ದರೆ ನಮ್ಮ ಗತಿ ಏನಾಗುತ್ತಿತ್ತು ಯೋಚಿಸಿ. ಈ ಗಾಂಧಿ ಇತಿಹಾಸದ ಓರ್ವ ಪ್ರಚಂಡ ಮನುಷ್ಯ. ಆತನನ್ನು ಬಂಧಿಸಿರದಿದ್ದರೆ ತನ್ನ ಕೆಲಸದಲ್ಲಿ ಹೆಚ್ಚೂ ಕಡಿಮೆ ಯಶಸ್ವಿಯಾಗಿ ಬಿಡುತ್ತಿದ್ದ. ರಘುಪತಿ ರಾಘವ ರಾಜಾರಾಮ ಪತಿತ ಪಾವನ ಸೀತಾರಾಮ 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 ಭಜ ಪ್ಯಾರೆ ಮನ ಸೀತಾರಾಮ ಈಶ್ವರ ಅಲ್ಲಾ ತೇರೋ ನಾಮ.